ಇದಕ್ಕೆ ಚಪ್ಪಾಳೆ ಹೊಡಿಬೋದಲ್ಲ, ನಮ್ ಕನ್ನಡ ಸಿನಿಮಾ ಬಗ್ಗೆ ಅಷ್ಟೆಲ್ಲ ಚರ್ಚೆ ಆಗ್ತಾ ಇದೆ ಅಲ್ಲಿ. ಥ್ಯಾಂಕ್ ಯು ವಿಜಯ್ ಸರ್, ಖುಷಿ ಆಗ್ತಾ ಇದೆಯಾ ನಿಮ್ಗೆ? ಅಲ್ಲಿರೋ ಫ್ಯಾನ್ಸ್ ಎಲ್ಲ ನಿಮ್ ಸಿನಿಮಾ ನೋಡಿ ವಿಶ್ ಮಾಡ್ತಾ ಇದಾರೆ, ಸಿನಿಮಾ ಬೇಗ ಬಿಡುಗಡೆ ಆಗ್ಲಿ ಅಂತ ಕೇಳ್ತಾ ಇದಾರೆ. ಸಲಗ ಚಿತ್ರದ ಒಂದಷ್ಟು ತುಣುಕುಗಳನ್ನ ನೋಡಿದಾಗ ಬಹುಶಃ ಸೌಂಡಿಂಗ್ ಎಷ್ಟು ಇಷ್ಟ ಆಗುತ್ತೋ ಅಥವಾ ಆಕ್ಟರ್ಸ್ಗಳ ಅಪಿಯರೆನ್ಸ್ ನಮ್ಗೆ ಎಷ್ಟು ಇಷ್ಟ ಆಗುತ್ತೋ, ಇದೆಲ್ಲ ಇಷ್ಟ ಆಗೋದಕ್ಕೆ ಕಾರಣ ಅದನ್ನ ಅಷ್ಟು ಅದ್ಭುತವಾಗಿ ಸೆರೆ ಹಿಡಿದಿರುವಂತಹ ಈ ಚಿತ್ರದ DOP ಅವರು. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ವೇದಿಕೆ ಮೇಲೆ ಅವರು ಬಂದು ಚಿತ್ರದ ಬಗ್ಗೆ ಅವರ ಅನುಭವವನ್ನು ಹಂಚ್ಕೋಬೇಕಾಗಿ ಕೋರಿಕೆ. ಸೊ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮ ಜಿಒಪಿ ಸರ್ ಆದಂತಹ ಶಿವಸೇನಾ ಅವರನ್ನ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ಲೆಟ್ಸ್ ಹಿಯರ್ ಇಟ್ ಫಾರ್ ಶಿವಸೇನಾ ಸರ್, ಪ್ಲೀಸ್. ಸರ್ ಇಲ್ಲಿ ಸರ್, ಅವ್ರು ಇನ್ನೂ ಕ್ಯಾಮ್ರಾ ಹಿಡಿತಿದ್ರ? ಶಿವಸೇನಾ ಸರ್. ಹಾಯ್ ಸರ್. ಸರ್ ನಾನು ಹೆಸರು ಕೇಳ್ಬಿಟ್ಟು ಶಿವಸೇನಾ ತುಂಬಾ ಸೀನಿಯರ್ DOP ಇರ್ತಾರೆ ಅಂತ ಅನ್ಕೊಂಡೆ. ಇಲ್ಲಿ ಯಾರೋ ಜಾಕೆಟ್ ಹಾಕೊಂಡು ಹುಡುಗ ತರ ಬಂದ್ಬಿಟ್ರು. ಹಲೋ ಸರ್, ವೆಲ್ಕಮ್ ಟು ದಿ ಶೋ. ಎಷ್ಟು ಖುಷಿಯಾಗಿದೆ ಸರ್ ನಿಮ್ಗೆ ಸಲಗ ಚಿತ್ರ ಬಿಡುಗಡೆ ಆಗ್ತಾ ಇದೆ 14ನೇ ತಾರೀಕು. ಸೊ ಆ ಚಿತ್ರದಲ್ಲಿ ನಡೆಸಿದಂತ ಚಿತ್ರೀಕರಣ, ಅದರ ಎಕ್ಸ್ಪೀರಿಯನ್ಸ್ ಹೇಳಿ ಸರ್ ಪ್ಲೀಸ್. ಅಂಡ್ ಶ್ರೀಕಾಂತ್ ಸರ್, ಬಜೆಟ್ ಜಾಸ್ತಿ ಇದೆ, ಒಂದು ಮೈಕ್ ಕೊಡಿಸಿ ಶ್ರೀಕಾಂತ್ ಸರ್ ಗೆಸ್ಟ್ಗೂ. ಈಗ ಸದ್ಯಕ್ಕೆ ನನ್ನ ಮೈಕ್. ಎಲ್ರಿಗೂ ನಮಸ್ಕಾರ. ತುಂಬಾ ಖುಷಿ ಆಗ್ತಿದೆ. ಹೆಚ್ಚಾಗಿ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. 2 ವರ್ಷದ ಒಂದು ಶ್ರಮ 14ನೇ ತಾರೀಕು ತೆರೆಗೆ ಬರ್ತಿದೆ. ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವಿಜಯ್ ಸರ್, KP ಶ್ರೀಕಾಂತ್ ಸರ್, ಉಪ್ಪಿ ಸರ್, ತುಂಬ ಖುಷಿಯಾಗುತ್ತೆ. ಶಿವಣ್ಣ, ತುಂಬ ಖುಷಿಯಾಗುತ್ತೆ. ಸಿನಿಮಾನ ನೋಡಿ RIC ಅಂತ ಎಲ್ಲರನ್ನು ಕೇಳ್ಕೊತೀನಿ. ಸ್ವಲ್ಪ ನರ್ವಸ್ನೆಸ್ ಇದೆ, ಎಕ್ಸೈಟ್ಮೆಂಟ್ ಇದೆ ಅದ್ರ ಜೊತೆಗೆ. ನರ್ವಸ್ ಆಗಿದ್ದೀರಾ ಸರ್? ಶಿವಣ್ಣ ಇದಾರೆ, ಶಿವಣ್ಣನ ಮುಂದೆ ನೀವು ನರ್ವಸ್ ಆದ್ರೆ ಹೆಂಗೆ? ಚಾನ್ಸೇ ಇಲ್ಲ. ಶಿವಣ್ಣ ನರ್ವಸ್ ಆಗ್ತಾ ಇದಾರಂತೆ. ಶಿವಣ್ಣ ಅವರು ಯಾರು? ಶಿವಣ್ಣನ ನೋಡಿ ನರ್ವಸ್ ಆಗ್ತಿರೋದ ನೀವು? ಅಂದ್ರೆ ಸಿನಿಮಾ 2 ವರ್ಷದ ಶ್ರಮ, 14ನೇ ತಾರೀಕು ಬರ್ತಿರೋದ್ರಿಂದ ಒಂದು ಎಕ್ಸೈಟ್ಮೆಂಟ್, ಅದ್ರ ಜೊತೆಗೆ ಒಂದ್ ಚಿಕ್ಕ ನರ್ವಸ್. ಇಲ್ಲ ಸರ್, ಒಳ್ಳೆ ಸಿನಿಮಾ ಬಂದಾಗ ನರ್ವಸ್ ಆಗೋ ಚಾನ್ಸೇ ಇಲ್ಲ. ಈ ಸಿನಿಮಾ ನಾನು ಆಗ್ಲೇ ಹೇಳಿದೆ, ಎಲ್ಲಾ ಕಡೆ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ. ಸೊ ನಿಮ್ಮ ಕರಿಯರ್ ಅಲ್ಲಿ ಇದೊಂದು ದಿ ಬೆಸ್ಟ್ ಸಿನಿಮಾ ಆಗ್ಲಿ ಅಂತ ನಾವೆಲ್ಲರೂ ಹಾರೈಸ್ತೀವಿ. ಆಲ್ ದ ವೆರಿ ಬೆಸ್ಟ್ ಸರ್ ನಿಮ್ಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್.